ಒಡವೆ ಕೊಂಡ್ಕೋಬೇಕು ಅಂದ್ರೆ 100 ಅಂಗಡಿ ಸಿಗುತ್ತೆ ಆದ್ರೆ ಅದೇ ನಮ್ಮ ಚಿನ್ನ ಮಾರಬೇಕು ಅಂದ್ರೆ ಒತ್ತೆ ಇಡಬೇಕು ನಮ್ಮ ಚಿನ್ನಕ್ಕೆ ನಾವೇ ಬಡ್ಡಿ ಕಟ್ಟಬೇಕು ಅಂತ ಕೊರುಕ್ತಾ ಇದೀರಾ ನಿಮ್ಮ ಅಡವಿಟ್ಟ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಮಾರಿ ಹಣ ಪಡೆಯಿರಿ ನಿಮ್ಮ ಕಷ್ಟ ನಿಗಿಸಿಕೊಳ್ಳಿ ಸ್ನೇಹಿತರೆ ನಮ್ಮಲ್ಲಿ ಬಹಳಷ್ಟು ಜನರಿಗೆ ದೇವಭೂತಗಳ ಕಥೆಗಳೆಂದ್ರೆ ಅಚ್ಚುಮೆಚ್ಚು ಆದರೆ ಬಹಳಷ್ಟು ಜನರಿಗೆ ಜೀವನದಲ್ಲಿ ಕೆಟ್ಟ ಕೆಟ್ಟ ಅನುಭವಗಳಾಗಿ ಬಹಳಷ್ಟು ಸಾರಿ ಈ ಕೆಟ್ಟ ಶಕ್ತಿಗಳ ವಿಚಾರವಾಗಿ ಪ್ರಾಣ ಕಳೆದುಕೊಂಡವರು ಬಹಳಷ್ಟು ಜನರಿದ್ದಾರೆ ಹಾಗಾಗಿ ಈ ಕಥೆಗಳು ಕೇವಲ ಒಂದು ಮನರಂಜನೆಗಾಗಿ ಅಷ್ಟೇ ಇಂದಿನಿಂದ ಸಂಚಿಕೆಗಳ ರೂಪದಲ್ಲಿ ಆ ಕರಾಳ ರಾತ್ರಿ ಎಂಬ ಈ ಹಾರರ್ ಕಥೆ ಮುಂದುವರಿಯುತ್ತಾ ಸಾಗುತ್ತದೆ ಈ ಕಥೆ ಕೇವಲ ಕಾಲ್ಪನಿಕವಾಗಿದ್ದು ಮೂಲ ಲೇಖಕರ ಹೆಸರು ಗೊತ್ತಿಲ್ಲದ ಕಾರಣ ಅವರ ಹೆಸರು ತಿಳಿಯಲು ಪ್ರಯತ್ನಿಸುತ್ತಿದ್ದೇನೆ ಸ್ನೇಹಿತರೆ ಅಂದ ಹಾಗೆ ಈ ಕಥಾನಾಯಕಿಯೇ ನಿಮಗೆ ಈ ಕಥೆಯನ್ನ ವಿವರಿಸುತ್ತಿರುವಂತೆ ಕಲ್ಪಿಸಿಕೊಳ್ಳಿ ನನ್ನ ಹೆಸರು ಶಾಲಿನಿ ನನಗೆ ಮದುವೆಯಾಗಿ ಇಬ್ಬರು ಮಕ್ಕಳಿದ್ದಾರೆ ನಾನು ನನ್ನ ಕುಟುಂಬ ಬಹಳ ಸಂತೋಷದಿಂದ ಜೀವನ ಸಾಗಿಸುತ್ತಿದ್ದೇವೆ ಒಂದು ದಿನ ಅಮಾವಾಸ್ಯೆ ತಾಯಿ ಚಾಮುಂಡೇಶ್ವರಿ ಸನ್ನಿಧಿಗೆ ಹೋಗಿ ಬರಬೇಕೆಂದು ನಾನು ನಮ್ಮ ಯಜಮಾನರು ಮಾತನಾಡಿಕೊಂಡೆವು ಆದರೆ ಅಮಾವಾಸ್ಯೆಯ ದಿನ ದೇವಿಯ ದರ್ಶನ ಮುಗಿಸಿ ಬರುವಾಗ ಒಂದು ಧ್ವನಿ ನಿಲ್ಲಿ ತಾಯಿ ಎಂದು ಕೂಗಿದಂತಾಯಿತು ಹಿಂದೆ ತಿರುಗಿ ನೋಡಿದರೆ ಅವರು ಭೂತ ಪ್ರೇತ ಪಿಶಾಚಿಗಳನ್ನು ಬಡಿದೋಡಿಸುವ ಮಾಂತ್ರಿಕರಂತೆ ಕಾಣುತ್ತಿದ್ದರು ನಾನು ಅವರ ಪಾದಗಳಿಗೆ ವಂದಿಸಿ ನಮಸ್ಕರಿಸಿ ನಮ್ಮನ್ನು ತಡೆದು ನಿಲ್ಲಿಸಲು ಕಾರಣವೇನು ಎಂದು ಪ್ರಶ್ನಿಸಿದೆ ಮಗಳೇ ನಿನಗೆ ತಿಳಿಯದ ಒಂದು ಕಹಿ ಅನುಭವವನ್ನು ನೀನು ತಿಳಿದುಕೊಳ್ಳಲೇಬೇಕು ದೇವಿಯ ಅನುಗ್ರಹದ ಮೇರೆಗೆ ನಾನು ನಿನಗೆ ಈ ವಿಷಯವನ್ನು ತಿಳಿಸುತ್ತಿರುವೆ ಎಂದರು ಆ ಮಂತ್ರವಾದಿ ನಿನ್ನ ಸುಖಕರ ಸಂಸಾರದ ಮೇಲೆ ಒಂದು ಆತ್ಮದ ಕಣ್ಣು ಬಿದ್ದಿದೆ ಕಾರಣ ಆಕೆ ನಿನ್ನ ಗಂಡನನ್ನು ಬಹಳ ಪ್ರೀತಿಸುತ್ತಿದ್ದಳು ಈ ವಿಷಯ ನಿನ್ನ ಗಂಡನಿಗೂ ತಿಳಿದಿಲ್ಲ ಮುಂದುವರಿದು ಮಾತನಾಡಿದ ಮಂತ್ರವಾದಿ ನೋಡು ಮಗು ಈ ನಿಂಬೆ ಫಲವನ್ನು ನಿನ್ನ ಸೊಂಟದಲ್ಲಿ ಸಿಕ್ಕಿಸಿಕೊಂಡು ನಾನು ಹೇಳಿದ ರೀತಿ ಮಾಡು ಆ ಆತ್ಮ ನಿನ್ನ ಕಣ್ಣಿಗೆ ಮಾತ್ರ ಗೋಚರವಾಗುವುದು ಎಂದರು ಆಗ ನಾನು ಸರಿ ಸ್ವಾಮಿ ನನ್ನ ಸಂಸಾರದ ಉಳಿವಿಗಾಗಿ ನಾನು ಏನು ಬೇಕಾದರೂ ಮಾಡುವೆ ಎಂದೆ ನಾಳೆ ನಿಮ್ಮ ಮಕ್ಕಳನ್ನು ನಿಮ್ಮ ತಾಯಿಯ ಮನೆಯಲ್ಲಿ ಬಿಟ್ಟು ಸಂಜೆ ನಿನ್ನ ಗಂಡ ಕೆಲಸ ಮುಗಿಸಿ ಬರುವ ಹೊತ್ತಿಗೆ ಅವನು ನಿನ್ನನ್ನು ಮೋಹಿಸುವಷ್ಟು ಆಕರ್ಷಿತವಾಗಿ ರೆಡಿಯಾಗು ಅವನು ನಿನ್ನನ್ನು ಆವರಿಸಿಕೊಳ್ಳುವಷ್ಟು ನಶೆಗೆ ಕರೆದೊಯ್ಯಬೇಕು ಅವನು ನಿನ್ನ ಅಪ್ಪುಗೆಯ ಪ್ರೀತಿಯಲ್ಲಿ ಮೈಮರೆಯುವಾಗ ನೀವು ದಿನನಿತ್ಯವೂ ಮಲಗುವ ಕೋಣೆಯ ಕನ್ನಡಿಯಲ್ಲಿ ಆತ್ಮದ ರೂಪ ನಿನ್ನ ಕಣ್ಣಿಗೆ ಬೀಳುವುದು ಆದರೆ ಯಾವುದೇ ಕಾರಣಕ್ಕೂ ನೀನು ಭಯಪಡಬೇಡ ಕತೆ ಮುಂದುವರಿಯುತ್ತದೆ ಸ್ನೇಹಿತರೆ ಇದಿಷ್ಟು ಈ ದಿನದ ಕತೆ ದಯವಿಟ್ಟು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ